ಕುನುಗುಂದ ಮತಕ್ಷೇತ್ರದ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಈ ಒಂದು ಕಳೆದ ಕಾಲು ಶತಮಾನ ನಾನು ಹೇಳ್ತಾ ಇರೋದು ಕಾಲು ಶತಮಾನ ಅಂದ್ರೆ ಸುಮಾರು 30 ಕ್ಕೂ ಹೆಚ್ಚು ವರ್ಷದಿಂದ ನಾವು ಇತಿಹಾಸವನ್ನು ನೋಡ್ತಾ ಬಂದ್ರೆ ಏನು ಪ್ರಗತಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅರಾಜಕತೆ ಪಾಂಡವವಾಡ್ತಾ ಇದೆ ಕುನುಗುಂದ ಕ್ಷೇತ್ರದಲ್ಲಿ ಇದಕ್ಕೆ ಕಾರಣ ನಾನು ಹೇಳಬೇಕಾಗಿಲ್ಲ ನಿಮಗೂ ಗೊತ್ತಿದೆ ಜನರಿಗೂ ಗೊತ್ತಿದೆ ಎಲ್ಲರಿಗೂ ಹಾಗೆ ಈ ಒಂದು ಕಾಲು ಶತಮಾನಕ್ಕಿಂತ ಹೆಚ್ಚು ಅವಧಿಯಲ್ಲಿ ಈ ಒಂದು ಮತಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂತ ಒಂದು ಕುಟುಂಬಗಳು ಎರಡೇ ಕುಟುಂಬಗಳು ಈ ಒಂದು ಕ್ಷೇತ್ರವನ್ನು ಇಲ್ಲಿಯವರೆಗೂ ಪ್ರತಿನಿಧಿಸಿದೆ 33 ವರ್ಷದ ಅವಧಿಯಲ್ಲಿ ಎರಡೇ ಕುಟುಂಬಗಳಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ ಕುನುಗುಂದ ಮತಕ್ಷೇತ್ರದಲ್ಲಿ ಇವೆರಡೇ ಕುಟುಂಬ ಬಿಟ್ಟು ಬೇರೆ ಕುಟುಂಬಗಳು ಇಲ್ಲವಾ ಅಂತ ಜನ ಇವತ್ತು ಮಾತಾಡಿಕೊಳ್ಳತಾ ಇದ್ದಾರೆ ಅಭಿವೃದ್ಧಿ ಶೂನ್ಯವಾಗಿದೆ ಇಲ್ಲಿ ಅರಾಜಕತೆ ಮಿತಿಮೀರಿದೆ ಲೂಟಿ ನಿರಂತರವಾಗಿದೆ ಸರ್ಕಾರದ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಲೂಟಿ ನಡೆದಿದೆ ಲೆಕ್ಕ ಇಲ್ಲದಷ್ಟು ಲೂಟಿ ನೀರಾವರಿ ಯೋಜನೆಗಳು ಇರಬಹುದು ಸಣ್ಣ ನೀರಾವರಿ ಯೋಜನೆಗಳು ಇರಬಹುದು ಕೃಷಿ ಇಲಾಖೆ ಬೇರೆ ಬೇರೆ ಯೋಜನೆಗಳು ಸಾಕಷ್ಟು ಯೋಜನೆಗಳಲ್ಲಿ ಸಾಕಷ್ಟು ಅಪರಾಧ ಅಪರಾಧಗಳು ನಡೆದವು ಸ್ಥಳೀಯ ಸಂಸ್ಥೆಗಳ ಒಂದು ಅಧಿಕಾರ ಏನಿದೆ ಇಲ್ಲಿ ಇಲಕಲ್ ನಗರಸಭೆ ಇರಬಹುದು ಕುನುಗುಂದ ಪುರಸಭೆ ಇರಬಹುದು ಅಲ್ಲಿನ ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳಿಗೆ ಸ್ವತಂತ್ರ ಅಧಿಕಾರ ಇಲ್ಲ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು ಇವತ್ತು ಅವರು ಕೇಳಿದ್ರೆ ಏನ್ರಿ ಇಲ್ಲ ನಾವು ಎಮ್ಎಲ್ಎ ಅವರು ಕೇಳಬೇಕು ಅಂತಾರು ಏನಾದರೂ ಆಗಬೇಕಾದ ಕೆಲಸ ಎಮ್ಎಲ್ಎ ಅವರ ಮುನ್ಸಿಪಾಲಿಟಿ ಅಧಿಕಾರ ಮತ್ತೆ ಇವರದೇ ಏನು ಮುನ್ಸಿಪಾಲಿಟಿ ಮೆಂಬರ್ಸ್ ಗಳ ಜವಾಬ್ದಾರಿ ಎಲ್ಲದ ಅವರೇ ಮಾಡೋದಾದ್ರೆ ಒಂದು ಉದಾಹರಣೆಗೆ ಹೇಳ್ತೇನೆ ಇವತ್ತು ಈಗ ಇವರು ಶಾಸಕರು ತಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಬಾರಿ ಆಶ್ರಯ ಸಮಿತಿ ಸಭೆಗಳನ್ನು ನಡೆಸಿದರು ಎಷ್ಟು ಜನ ವಸತಿ ಯೋಜನೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದರು ಇದರ ಬಗ್ಗೆ ಉತ್ತರ ಕೊಡ್ತಾರಾ ಅವರು ಅದಕ್ಕಾಗಿ ಇವತ್ತಿನ ದಿವಸ ಸನ್ಮಾನ್ಯ ನವಲಿ ಹಿರೇಮಠ ಅವರು ಒಂದು ಮಾತು ಹೇಳಿದ್ದಾರೆ ನಿನ್ನೆ ಅದನ್ನು ನಾನು ಬಹಳ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇನೆ ಅವರು ಹೇಳಿದಂತ ಮಾತನ್ನು ಎರಡೂ ಕುಟುಂಬಗಳು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಘೋಷಣೆ ಮಾಡಿದ್ರು ತಾವು ನವಲಿ ಹಿರೇಮಠರು ಕೂಡ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಅವರು ನಿಲ್ಲೋದಿಲ್ಲ ಅಂತ ಬಹಳ ಒಳ್ಳೆ ಬೆಳವಣಿಗೆ ಇದೆ ತಾಲೂಕಿನಲ್ಲಿ ಇಡೀ ರಾಜ್ಯ ಬಹಳ ಎಚ್ಚರದಿಂದ ನೋಡ್ತಾ ಇದೆ ಈ ಒಂದು ಬೆಳವಣಿಗೆಯನ್ನು ನಿನ್ನೆ ಅದನ್ನು ನಾನು ಬಹಳ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇನೆ ಅವರು ಹೇಳಿದಂತ ಮಾತನ್ನು ಎರಡೂ ಕುಟುಂಬಗಳು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಘೋಷಣೆ ಮಾಡಿದ್ರು ತಾವು ನವಲಿ ಹಿರೇಮಠರು ಕೂಡ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಅವರು ನಿಲ್ಲೋದಿಲ್ಲ ಅಂತ ಬಹಳ ಒಳ್ಳೆ ಬೆಳವಣಿಗೆ ಇದೆ ತಾಲೂಕಿನಲ್ಲಿ ಇಡೀ ರಾಜ್ಯ ಬಹಳ ಎಚ್ಚರದಿಂದ ನೋಡ್ತಾ ಇದೆ ಈ ಒಂದು ಬೆಳವಣಿಗೆಯನ್ನು ನವಲಿ ಹಿರೇಮಠರು ಹೇಳಿದ್ದಾರೆ ಬಹಳ ಸ್ವಾಗತಾರ್ಹ ಮಾತು ಅವರು ಕೂಡ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ಎರಡೂ ಕುಟುಂಬಗಳವರು ಘೋಷಣೆ ಮಾಡಲಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಮೂರೂ ಜನ ಸೇರಿಕೊಂಡು ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನು ಆರಿಸಿಕೊಳ್ಳೋಣ ವಿಧಾನಸಭೆಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ನಾ ಇವತ್ತು ನವಲಿ ಹಿರೇಮಠರಿಗಾದರೂ ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಒಂದು ಮಾತು ಬಹಳ ಸ್ವಾಗತಾರ್ಹ ಮಾತು ನೀವು ನಿಮ್ಮ ಮಾತಿಗೆ ಬದ್ಧವಾಗಿದ್ದು ಎರಡೂ ಕುಟುಂಬಗಳು ಕೂಡ ತಮ್ಮ ಮಾತನ್ನು ಪಾಲಿಸಲಿ ನವಲಿ ಹಿರೇಮಠ ಅವರ ಮಾತನ್ನು ಎರಡೂ ಕುಟುಂಬಗಳು ಪಾಲಿಸಲಿ ಮೂರೂ ಜನ ಸೇರಿಕೊಂಡು ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನು ಪ್ರಗತಿಪರ ವಿಚಾರ ಧೋರಣೆಯುಳ್ಳಂಥ ಒಬ್ಬ ಯೋಗ್ಯನನ್ನು ಬಡವನನ್ನು ವಿಧಾನಸಭೆಗೆ ಆರಿಸೋ ನಿಟ್ಟಿನಲ್ಲಿ ಆ ಮೂರೂ ಜನ ಪ್ರಯತ್ನ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ನಿಮ್ದು ನಿಮ್ಮ ಅಭಿಪ್ರಾಯ ಅವ್ರು ಮೂವರು ಒಪ್ಕೊಂತಾರ ಸರಿ ಈಗ ಅದ್ರಂಗ ನೀವು ನನ್ ನಿಂದ್ರಂಗಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಒತ್ತಾಯಪೂರ್ವಕ ಮೂವರದ ಮಾತಾಡಕತ್ತೀರಿ ನೀವು ನಿಮ್ದು ಅಭಿಪ್ರಾಯ ಹೇಳ್ಬಿಡ್ರಲ್ಲ ಈಗ ನಮ್ದೇ ನಾವು ಎಲ್ಲ ಈಗ ನಮ್ದು ಲೆಕ್ಕಕ್ಕಿಲ್ಲದ ಈಗ ಅದು ಅವ್ರದ್ದೇನು ಈಗ ಅವ್ರು ಹೇಳ್ಯಾರ ಅವ್ರು ಹೇಳಿದ್ದನ್ನು ನಾವು ಹೇಳಿವಿ ಅವ್ರ ಸ್ವಾಗತ ಮಾಡಿವಿ ಏನು ಅವ್ರು ಮಾಡ್ಯಾರ ಏನ್ರಿ ಅವ್ರು ಯಾರಿಗೆ ನಿಂದ್ರಿಸ್ತಾರ ನಿಂದ್ರಿಸ್ತಾರೆ ನೋಡೋಣ ಮೂರು ಜನ ಸೇರಿ ಸ್ವಾಗತ ಮಾಡ್ತೀರಿ ಕರೆಕ್ಟ್ ಈಗ ನೀವು ಒಬ್ರು ಅಭ್ಯರ್ಥಿ ಹಿಂದ ಯಾರು ನೀವು ಒಬ್ರು ಎಮ್ ಎಲ್ ಎ ಟಿಕೆಟಿಗೆ ನಿಂತಿದ್ರಿ ಹೌದು ಹ್ಮ್ ನಾವು ಅಲ್ಲ ಇಲ್ಲಿ ನಾವು ಒಬ್ರು ಅಭ್ಯರ್ಥಿ ಮುಂದಿನ ದಿನಮಾನಗಳಲ್ಲಿ ಚುನಾವಣೆಗಳು ಬಂದಾಗ ಅದು ನೋಡೋಣ ಅದೇ ಈಗ ಈಗಿನ ಸಂದರ್ಭದೊಳಗ
ಈ ಒಂದು ಮತಕ್ಷೇತ್ರದ ಜನ ಎರಡೂ ಕುಟುಂಬಗಳ ರಾಜಕಾರಣದಿಂದ ರೋಷಿ ಹೋಗ್ಯಾರ, ಪರ್ಯಾಯ ವ್ಯವಸ್ಥೆ ಇಲ್ಲ ಅದಕ್ಕೂ ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿನೂ ನವಲಿ ಹಿರೇಮಠ ಆ ಮಾತು ಹೇಳ್ಯಾರ. ಅದಕ್ಕೆ ಅವರು ಕೂಡ ಹೇಳ್ಯಾರ ನಾನು ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ಯಾರ. ನೀವು ಎರಡೂ ಕುಟುಂಬದವ್ರು ನಿಲ್ಲೋದಿಲ್ಲ ಅಂದ್ರೆ ನಾನು ನಿಲ್ಲೋದಿಲ್ಲ ಅಂದಾರ. ಅದಕ್ಕೆ ಮೂರು ಜನ ಸೇರಿ ಒಬ್ಬ ಯೋಗ್ಯ ಅಭ್ಯರ್ಥಿನ ಆರಿಸ್ರಿ ನೀವು ಹೇಳಿದ ಪ್ರಕಾರ ಅಂತ ನಮ್ಮ ಒಂದು ವಿನಂತಿ. ಏನು ಪ್ರಭಾಸ ಜನ.